Yoga Sandra, Igrivo Yapatera, Dakme Valara, Tomo Bevala Musicanta, Timini Mini Yara, Tumble, Verilla, Ligoria, Messia, Nebuto, Tetipera, Tema Yodica, Yoga Sandra, Igrivo. Hello guys, ಎಲ್ಲರು ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಟಾಪಿಕ್ ಬಂದ್ಬಿಟ್ಟು ನಿಮ್ಗಾಗಲೇ ಗೊತ್ತಾಗಿರುತ್ತೆ, ಎಲ್ಲರೂ ತಮ್ಮನೇಲಿ ನೋಡಿರ್ತೀರಾ. ಆದರೂ ಕೂಡ ನಾನೇ ಒಂದ್ಸತಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಈ ವಿಡಿಯೋದಲ್ಲಿ ಡೆಸರ್ಟ್ ಈಗಲ್ ಹೆಡ್ ಶಾಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸು. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮಗೂ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನೀವೇನಾದರೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿದ್ದೀರಾ ಅಂದರೆ, ನೆಕ್ಸ್ಟು ರೈ ಸ್ಟಾರು, ವಿಂಜೆನ್ಜು, ವೈಟ್ ತ್ರಿಬಲ್ ಎಲ್ಲ ನೀವೇ ಆಗ್ಬಿಡ್ತೀರಾ. ಕೆಸಲ್ಲಗ ಮೇರ ಮಜಾಕ್. ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ರೊಟೇಷನ್ ಟ್ರ್ಯಾಕ್ ಬಗ್ಗೆ, ಅದಕ್ಕೆ 50 ಲೈಕ್ಸ್ ಟಾರ್ಗೆಟ್ ಇಕ್ಕಿದ್ದೆ. ಎಲ್ಲರೂ ಕಂಪ್ಲೀಟ್ ಮಾಡಿದ್ದೀರಾ. ಆ ವಿಡಿಯೋ ಕೆಳಗಡೆ ಒಬ್ಬರು ಕಮೆಂಟ್ ಮಾಡಿದರು, ಏನಪ್ಪ ಅಂದರೆ 3GB ರ್ಯಾಮ್ ಸೆಟ್ಟಿಂಗ್ಸ್ ಅಂತ ಕಮೆಂಟ್ ಮಾಡಿದ್ರು. ಆಲೆ ಸೆನ್ಸಿಟಿವಿಟಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ. ನಿಮಗೂ ನೆಕ್ಸ್ಟು ಯಾವ ಥರ ವಿಡಿಯೋ ಬೇಕು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋದಕ್ಕೆ. ಹಾಗೆ ಗೈಸ್, ನೀವಿನ್ನೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಹೋಗಿ ಫಾಲೋ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಬನ್ನಿ, ಟೈಮ್ ವೇಸ್ಟ್ ಮಾಡ್ದಂಗೆ ವಿಡಿಯೋ ಕಡೆ ಹೋಗ್ಬಿಡೋಣ. ಯಾರು 10 ಜನ ನೋಡು ಡಾನ್ ಆದ ನಲ್ಲ ಕಣ, ನಾನು ಹೊಡೆದಿರೋ 10 ಜನ ಡಾನೆ. ಫಸ್ಟ್ ಬಂದ್ಬಿಟ್ಟು ಸೆನ್ಸಿಟಿವಿಟಿ. ಸೆನ್ಸಿಟಿವಿಟಿಯಲ್ಲಿ ಜನರಲ್ ಮಾತ್ರ ಯಾವುದೇ ಕಾರಣಕ್ಕೂ ಕಮ್ಮಿ ಇಡೋಕ್ಕೆ ಹೋಗಬೇಡಿ, ಯಾವಾಗಲೂ 100 ಇರಲಿ. ನೆಕ್ಸ್ಟ್ ಬಂದ್ಬಿಟ್ಟು ಕರ್ಸರ್ ಬಟನ್ ಅಥವಾ ಅನಲಾಗ್ ಬಟನ್ ಅಂದ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಕಡೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಗ್ಲೂ ವಾಲ್ ಪಕ್ಕದಲ್ಲಿ ಇದೆಯಲ್ಲ ಜಾಯ್ಸ್ಟಿಕ್ಕು, ಅದನ್ನೇ ಅನಲಾಗ್ ಅಥವಾ ಕರ್ಸರ್ ಅಂತಾರೆ. ನೀವು ಅದನ್ನು ಫಸ್ಟು ತೀರ ಸಣ್ಣ ಮಾಡಿ ಯಾವುದರ ಮೂಲೆಗೆ ಎತ್ತಾಕ್ಬಿಡಿ ಫಸ್ಟು. ನೆಕ್ಸ್ಟು ಡೆಸರ್ಟ್ ಈಗಲಲ್ಲಿ ಕುತ್ಕೊಂಡಾದರೂ ಹೊಡಿಬೋದು, ನಿಂತ್ಕೊಂಡಾದರೂ ಹೊಡಿಬೋದು. ಕುತ್ಕೊಂಡು ಹೇಗಪ್ಪ ಅಂದರೆ ಸುಮ್ಮನೆ ಸ್ಟ್ರೈಟ್ ಡ್ರ್ಯಾಗ್ ಮಾಡೋದು. ಅದೇ ನೀವು ನಿಂತ್ಕೊಂಡು ಹೊಡಿಯೋದಂದರೆ, ನೀವು ಜಂಪ್ ಮಾಡ್ತಿರಲ್ಲ, ಜಂಪ್ ಮಾಡಿ ಲ್ಯಾಂಡ್ ಆಗೋಕ್ಕೆ ಮುಂಚೆ ಎನಿಮಿ ಹೊಡೆದಿರಬೇಕು, ಇಲ್ಲ ಅಂದರೆ ಆಗಲ್ಲ. ಎನಿಮಿ ಏನಾದರೂ ಶಾರ್ಟ್ ರೇಂಜಲ್ಲಿ ಫೈರ್ ತೊಗೊತಾ ಇದ್ದಾನೆ ಅಂದರೆ, ನೀವು ಫಾಸ್ಟಾಗಿ ಡೆಸರ್ಟಿಗಳಲ್ಲಿ ಫುಲ್ಲು ಡ್ರ್ಯಾಗ್ ಮಾಡಬೇಕು. ಅದೇ ಲಾಂಗ್ ರೇಂಜಲ್ಲಾದರೆ ಸಿಂಪಲಾಗಿ ಡ್ರ್ಯಾಗ್ ಮಾಡಬೇಕು. ನಿಮಗೆಲ್ಲ ಇವಾಗ ಒಂದು ಕನ್ಫ್ಯೂಸ್ ಆಗಿರುತ್ತೆ, ವೈಟ್ ಟೈಮಲ್ಲಿ ಹೊಡಿಯೋದ ಅಥವಾ ರೆಡ್ ಟೈಮಲ್ಲಿ ಹೊಡಿಯೋದ ಅಂತ. ರೆಡ್ ಟೈಮಲ್ಲಿ ಹೊಡಿಬೇಕು, ಯಾವಾಗಲೂ ಚೆಸ್ಟ್ ಹತ್ರ ಇಟ್ಕೊಂಡು ಹೊಡಿಬೇಕು. ಚೆಸ್ಟ್ ಹತ್ರ ಇಟ್ಕೊಂಡು ಸ್ಟ್ರೈಟ್ ಡ್ರ್ಯಾಗ್ ಮಾಡಿ. ನೆಕ್ಸ್ಟು, ನಿಮ್ಮದೇನಾದರೂ 6GB 8GB ರ್ಯಾಮ್ ಮೊಬೈಲ್ ಆದರೆ, ನೀವು ಫೈರ್ ಬಟನ್ನ ಆಫ್ ಸ್ಕ್ರೀನಷ್ಟು ಡ್ರ್ಯಾಗ್ ಮಾಡಿದ್ರೆ ಸಾಕಾಗುತ್ತೆ. ಅದೇ ನೀವೇನಾದರೂ 2GB 4GB ರ್ಯಾಮ್ನವರಾದರೆ, ನೀವು ಫುಲ್ ಸ್ಕ್ರೀನು ಡ್ರ್ಯಾಗ್ ಮಾಡಲೇಬೇಕಾಗುತ್ತೆ, ಆವಾಗಲೇ ನೀವು ಡೆಸರ್ಟಿಗಳಲ್ಲಿ ಹೆಡ್ ಶಾಟ್ ಹೊಡೆಯೋಕ್ಕಾಗೋದು. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ರೈಟ್ ಡ್ರ್ಯಾಗು, ಲೆಫ್ಟ್ ಸೈಡ್ ಡ್ರ್ಯಾಗು, ರೈಟ್ ಸೈಡ್ ಡ್ರ್ಯಾಗು, ಇದ್ರ ಬಗ್ಗೆ ನಿನ್ನೆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಹೋಗಿ ನೋಡಿ. ಈ ಥರ ಸೆಟ್ಟಿಂಗ್ಸ್ ಎಲ್ಲ ಇಟ್ಕೊಂಡಾದಮೇಲೆ ಟ್ರೈನಿಂಗ್ ಗ್ರೌಂಡಲ್ಲಿ ಹೋಗಿ 1 ಅವರ್ ಅಥವಾ 2 ಅವರ್ ಪ್ರಾಕ್ಟೀಸ್ ಮಾಡಲೇಬೇಕು ಗೈಸ್. ಇಲ್ಲ ಅಂದರೆ ಈಸಿಯಾಗಿ ಡೆಸರ್ಟಿಗಳಲ್ಲಿ ಡ್ರ್ಯಾಗ್ ಹೆಡ್ ಶಾಟ್ಸು ಹೊಡಿಯೋಕ್ಕಾಗಲ್ಲ. ಇಷ್ಟೋ ಗಂಟ ನಾನು ಹೇಳ್ಕೊಟ್ಟಿರೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಗೈಸ್. ಸಮುದ್ರಣ್ಣ, ಈ ವಿಡಿಯೋ ಲೈಕ್ ಏಮ್ ಬಂದ್ಬಿಟ್ಟು 100 ಲೈಕ್ಸ್ ಇಡ್ತೀನಿ ಗೈಸ್. ನೀವು ಕಂಪ್ಲೀಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಇದೇ ರೀತಿ ಹೆಚ್ಚಿನ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋ ಬೇಕಾದರೆ, ನಮ್ಮ ಚಾನಲ್ಗೆ ಹೊಸ್ದಾಗಿ ಬರೋರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನ್ನ ಆಲ್ಗೆ ಸೆಟ್ ಮಾಡ್ಕೊಳ್ಳಿ ಗೈಸ್. ಏಕೆಂದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಮೊದಲೇ ಬರುತ್ತೆ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಹಾಗೆ ನೆಕ್ಸ್ಟು ಯಾವ ವಿಡಿಯೋ ಮಾಡೋದ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದು ಯಾರು ಜಾಸ್ತಿ ಸ್ಪ್ಯಾಮ್ ಮಾಡಿರ್ತಾರೆ ಅವ್ರ ಕಮೆಂಟ್ನ ಪಿಕ್ ಮಾಡಿಕೊಂಡು ಅದ್ರ ಬಗ್ಗೆ ನೆಕ್ಸ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಈ ವಿಡಿಯೋದಲ್ಲಿ ಇಷ್ಟೇ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.